ग्रामर बेसिक टू बोर्ड लेवल कॉन्सेप्ट ना सीबीएसई आगिरली स्टेट सिलेबस आगिरली स्टैंडर्ड मक्कळु अथवा ನಾವು ಮಾತಾಡೋದ್ರಲ್ಲಿ ನಮಗೆ ಕರೆಕ್ಟ್ ಆಗಿ ಮಾತಾಡಕ್ಕೆ ಬರುತ್ತೆ ಆದ್ರೆ ಯಾಕೆ ಅದು ಸರಿ ಯಾಕೆ ಅದು ತಪ್ಪು ಅಂತ ಗೊತ್ತಾಗಲ್ಲ ಅಥವಾ ನಾವು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅನ್ನು ಬರಿಬೇಕಂತ ಇದೀವಿ ಈ ರೀತಿ ಯಾವುದೇ ಮೈಂಡ್ ಸೆಟ್ ಅನ್ನು ಇಟ್ಕೊಂಡು ಕಲಿತಾ ಇರುವಂತವರು ಸಹ ಈ ವಿಡಿಯೋಗಳನ್ನು ನೋಡಿ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನಿಮಗೆ ಇರುವಂತ ಪರ್ಫೆಕ್ಷನ್ ಅನ್ನು ಹೆಚ್ಚಿಗೆ ಮಾಡ್ಕೊಳ್ಬಹುದು ಇಲ್ಲಿ ನಾವು ಡೀಲ್ ಮಾಡುವಂತ ಮೆಥಡ್ ಫಾರ್ಮಲ್ ಮೆಥಡ್ ಅಲ್ಲ ಇಲ್ಲಿ ಬಳಸ್ತಿರುವಂತ ಸ್ಟ್ರಾಟಜಿ ಯಾವುದನ್ನ ಗುರಿಯಾಗಿ ಇಟ್ಕೊಂಡಿದೆ ಅಂದ್ರೆ ಕಡಿಮೆ ಸಮಯದಲ್ಲಿ ಬೋರ್ಡ್ ಎಕ್ಸಾಮ್ಗಳನ್ನು ನಾವು ಧೈರ್ಯದಿಂದ ಫೇಸ್ ಮಾಡಬೇಕು ಜೊತೆಗೆ ಕಡಿಮೆ ಸಮಯದಲ್ಲಿ ನಾವು ಇಂಗ್ಲಿಷ್ ಅನ್ನು ಮಾತಾಡೋದಕ್ಕೆ ಸಹ ಶುರು ಮಾಡಬೇಕು ಅಂದ್ರೆ ಏನೇನನ್ನ ಕಲ್ತಿರಬೇಕು ಅವುಗಳನ್ನಷ್ಟೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಹೇಳುತ್ತೆ ಬನ್ನಿ ಸ್ನೇಹಿತರೆ ಈಗ ಬೇಸಿಕ್ ಟು ಬೋರ್ಡ್ ಲೆವೆಲ್ ಗ್ರಾಮರ್ ಇದರ 6th ಎಪಿಸೋಡ್ ನಲ್ಲಿ ಪಾಸ್ಟ್ ಟೆನ್ಸ್ ಬಗ್ಗೆ ಕಲಿತೀವಿ ಸ್ನೇಹಿತರೆ ಇದರ ಬಗ್ಗೆ ಹೇಳಿದಿನಿ ಆದರೂ ಫಾಸ್ಟ್ ಆಗಿ ಹೇಳ್ತೀನಿ ಒಂದ್ಸರಿ ಪಾಸ್ಟ್ ಟೆನ್ಸ್ ಅಂದ್ರೆ ಏನು ಈ ಹಿಂದೆ ನಡೆದಂತಹ ಕೆಲಸಗಳನ್ನ ಅಥವಾ ಆಕ್ಷನ್ ಗಳನ್ನು ನಾವು ಯಾವ್ಯಾವ ಹೇಳಬೇಕು ಅಂತೀವಿ ಅವಾಗ ಪಾಸ್ಟ್ ಟೆನ್ಸ್ ಅನ್ನ ಬಳಸ್ತೀವಿ ಪಾಸ್ಟ್ ಟೆನ್ಸ್ ಇಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ದ ಆಕ್ಷನ್ಸ್ ಹ್ಯಾಪನ್ಡ್ ಇನ್ ದ ಪಾಸ್ಟ್ ಅಥವಾ ಪಾಸ್ಟ್ ಟೈಮ್ ಕ್ಲಿಯರ್ ಆಯ್ತಾ ಇನ್ ಪಾಸ್ಟ್ ಟೆನ್ಸ್ ಆಲ್ಸೋ ದೇರ್ ಆರ್ ಫೋರ್ ಪ್ರಿನ್ಸಿಪಲ್ ಫಾರ್ಮ್ಸ್ ಎಲ್ಲಾದ್ರಲ್ಲೂ ನಾಲ್ಕು ಫಾರ್ಮ್ ಇದೆ ಅಂತ ಹೇಳಿದೆ ಒಂದೇದೇನು ಸಿಂಪಲ್ ಪಾಸ್ಟ್ ಟೆನ್ಸ್ ನೆಕ್ಸ್ಟ್ ಎರಡನೇದು ಪಾಸ್ಟ್ ಕಂಟಿನ್ಯೂಸ್ ಅಥವಾ ಪ್ರೋಗ್ರೆಸಿವ್ ಸಹ ಅಂತೀವಿ ಪ್ರೋಗ್ರೆಸಿವ್ ಟೆನ್ಸ್ ಇದನ್ನ ಸಿಂಪಲ್ ಪಾಸ್ಟ್ ಅಂತೀವಿ ಅಥವಾ ಇಂಡೆಫಿನಿಟ್ ಪಾಸ್ಟ್ ಈ ಹೆಸರಿನಿಂದ ಸಹ ಕರಿತೀವಿ ನಂತರ ನಾವು ನೋಡೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಂತರ ಫೋರ್ತ್ ಒನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೋಡ್ರಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಾಲ್ಕು ರೀತಿ ನೋಡಿದ್ವಿ ಪಾಸ್ಟ್ ಟೆನ್ಸ್ ನಲ್ಲಿ ನಾಲ್ಕು ರೀತಿ ನೋಡಿದ್ವಿ ಫ್ಯೂಚರ್ ಟೆನ್ಸ್ ನಲ್ಲೂ ಸಹ ಮುಂದಿನ ಎಪಿಸೋಡ್ ನಲ್ಲಿ ನಾಲ್ಕು ರೀತಿ ನೋಡ್ತೀವಿ ಈ ನಾಲ್ಕು ರೀತಿಗಳನ್ನ ನಾವು ಯಾವ್ಯಾವ ಟೈಮ್ ನಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಾಯ್ತಂದ್ರೆ ಅದರ ಸ್ಟ್ರಕ್ಚರ್ ಏನು ಅಂತ ಗೊತ್ತಾಯ್ತಂದ್ರೆ ಟೆನ್ಷನ್ ನೇ ನಮ್ದು ಕ್ಲಿಯರ್ ಆದಂಗೆ ಯಾಕಂದ್ರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಈ ನಾಲ್ಕು ರೀತಿಗಳನ್ನು ಬಿಟ್ಟು ಬೇರೆ ರೀತಿ ಬಳಸಕ್ಕಾಗಲ್ಲ ನೀವು ಎಷ್ಟು ಹೈ ಲೆವೆಲ್ ಇಂಗ್ಲಿಷ್ ಹೋದ್ರು ಪ್ರೆಸೆಂಟ್ ಟೆನ್ಸ್ ನಲ್ಲಿರುವಂತ ನಾಲ್ಕು ಫಾರ್ಮ್ ಗಳನ್ನಷ್ಟೇ ಬಳಸಬೇಕು ಎಷ್ಟು ಹೈ ಲೆವೆಲ್ ಇಂಗ್ಲಿಷ್ ಹೋದ್ರು ಪಾಸ್ಟ್ ಟೆನ್ಸ್ ನಲ್ಲಿ ಅಥವಾ ಫ್ಯೂಚರ್ ಟೆನ್ಸ್ ನಲ್ಲಿರುವಂತ ನಾಲ್ಕು ಫಾರ್ಮ್ಸ್ ಅಷ್ಟೇ ಬಳಸೋದು ಹಾಗಾಗಿ ಇವುಗಳನ್ನ ಎಲ್ಲೆಲ್ಲಿ ಬಳಸಬೇಕು ಯಾವ ಸಿಚುವೇಶನ್ ನಲ್ಲಿ ಸಿಂಪಲ್ ಪಾಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇವುಗಳನ್ನು ಬಳಸಬೇಕು ಈ ರೀತಿ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಯೂಸೇಜ್ ಗಳನ್ನು ತಿಳ್ಕೊಳ್ಳೋದು ಇದಕ್ಕೆ ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಅಂದ್ರೆ ಯಾವ ಹೆಲ್ಪಿಂಗ್ ವರ್ಕ್ ಬರಬೇಕು ಯಾವ ಸಬ್ಜೆಕ್ಟ್ ಬಂದ್ರೆ ನಂತರ ಯಾವ ಮೇನ್ ವರ್ಕ್ ಗಳು ಬರಬೇಕು ಯಾವ ಯಾವ ಟೆನ್ಸ್ ನಲ್ಲಿ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು ನಿಮ್ಮ ನೆನಪಿಗೋಸ್ಕರ ಹೇಳ್ತೀನಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ವಿ ಟು ವರ್ಬ್ ಏನ್ ಬರುತ್ತೆ ವಿ ಟು ಅಂದ್ರೆ ಪಾಸ್ಟ್ ಫಾರ್ಮ್ ಗೋ ಇದ್ದಾಗ ವೆಂಟ್ ಅಂತೀವಲ್ಲ ಪಾಸ್ಟ್ ಫಾರ್ಮ್ ಲೈಕ್ ಇದ್ರೆ ಲೈಕ್ಡ್ ಅಂತೀವಲ್ಲ ಆ ರೀತಿ ಇರುವಂತ ಫಾರ್ಮ್ ಗಳನ್ನ ಅಷ್ಟೇ ಬಳಸಬೇಕು ನಂತರ ಪಾಸ್ಟ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಅಂತ ಎಲ್ಲೆಲ್ಲಿ ಬಂತು ಅಲ್ಲೆಲ್ಲಿ ಏನ್ ಮಾಡ್ತೀವಿ ಐ ಎನ್ ಜಿ ಫಾರ್ಮ್ ಗೋ ಇದ್ರೆ ಗೋಯಿಂಗ್ ಕ್ಲೀನ್ ಇದ್ರೆ ಕ್ಲೀನಿಂಗ್ ಈ ರೀತಿ ನೋಡ್ರಿ ಇಲ್ಲಿ ಸಹ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಬಂತು ಕಂಟಿನ್ಯೂಸ್ ಅಂತ ಬಂದ ತಕ್ಷಣ ಐ ಎನ್ ಜಿ ಫಾರ್ಮ್ ಅನ್ನ ಹಾಕೋದು ನೆನ್ಪಿಟ್ಕೊಳ್ರಿ ಅರ್ಥ ಆಯ್ತಾ ವೆರಿ ಫೈಂಡ್ ಕಂಟಿನ್ಯೂಸ್ ಟೆನ್ಸ್ ಇಟ್ ಮೇ ಬಿ ಪ್ರೆಸೆಂಟ್ ಕಂಟಿನ್ಯೂಸ್ ಆರ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆರ್ ಪಾಸ್ಟ್ ಕಂಟಿನ್ಯೂಸ್ ಆರ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆರ್ ಫ್ಯೂಚರ್ ಕಂಟಿನ್ಯೂಸ್ ಆರ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇನ್ ಆಲ್ ದೋಸ್ ಸಿಚುಯೇಷನ್ಸ್ ಇನ್ ಆಲ್ ದೋಸ್ ಟೆನ್ಸಸ್ ವಿ ಮಸ್ಟ್ ಯೂಸ್ ಐ ಎನ್ ಜಿ ಫಾರ್ಮ್ಸ್ ಆಫ್ ದ ವರ್ಬ್ ಇಟ್ ಕ್ಲಿಯರ್ ಅರ್ಥ ಆಯ್ತಾ ಪರ್ಫೆಕ್ಟ್ ಟೆನ್ಸ್ ಅಂತ ಬಂತಂದ್ರೆ ಇಲ್ಲಿ ವಿ ತ್ರೀ ಅನ್ನೇ ಬಳಸಬೇಕು ಇಟ್ ಮೇ ಬಿ ಪ್ರೆಸೆಂಟ್ ಪರ್ಫೆಕ್ಟ್ ಆರ್ ಪಾಸ್ಟ್ ಪರ್ಫೆಕ್ಟ್ ಆರ್ ಫ್ಯೂಚರ್ ಪರ್ಫೆಕ್ಟ್ ಇನ್ ಆಲ್ ದೀಸ್ ತ್ರೀ ಟೆನ್ಸಸ್ ವಿ ಮಸ್ಟ್ ಯೂಸ್ ವಿ ತ್ರೀ ಫಾರ್ಮ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಹೆಂಗಂದ್ರೆ ಲೈಕ್ ಲೈಕ್ಡ್ ಲೈಕ್ಡ್ ಮೂರನೇ ಫಾರ್ಮ್ ಗೋ ವೆಂಟ್ ಗಾನ್ ಶ್ರಿಂಕ್ ಶ್ರಾಂಕ್ ಶ್ರಂಕ್ ಡಿಗ್ ಡ್ಯಾಗ್ ಡಗ್ ನೋಡಿ ಮೂರನೇ ಫಾರ್ಮ್ ಅನ್ನು ನಾವು ಬಳಸಬೇಕು ಅರ್ಥಕಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ನಲ್ಲಿ ಇಷ್ಟು ಕರೆಕ್ಟ್ ತಲೆಗೆ ಇಟ್ಕೊಳ್ರಿ ಜೊತೆಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಕ್ ಬಂದ್ರೆ ಮೇನ್ ವರ್ಕ್ ಬರಲ್ಲ ಮೇನ್ ವರ್ಕ್ ಬಂದ್ರೆ ಹೆಲ್ಪಿಂಗ್ ವರ್ಕ್ ಬರಲ್ಲ ಅದು ಗೊತ್ತಿರಲಿ ಜೊತೆಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಕ್ ವಾಸ್ ಅಥವಾ ವರ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಒಂದೇ ಒಂದು ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಸಹ ಒಂದೇ ಹ್ಯಾಡ್ ಬೀನ್ ಇಷ್ಟು ನೆನಪಿತ್ತಂದ್ರೆ ಏನು ಟೆನ್ಷನ್ ತಗೊಳ್ಳೋ ಬೇಕಾಗಿಲ್ಲ ಓಕೆ
ಏನನ್ನೇ ಆಗಲಿ ನಾವು ಕಲಿಬೇಕಂದ್ರೆ ಫಸ್ಟ್ ನಾವು ಅದರ ಸ್ಟ್ರಕ್ಚರ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಫಸ್ಟ್ ವಿ ಶಾಲ್ ಲರ್ನ್ ಸ್ಟ್ರಕ್ಚರ್ ಅಂದ್ರೆ ಯಾವ ರೀತಿ ಇರುತ್ತೆ. ಫಸ್ಟ್ ಕರ್ತೃ ಬರುತ್ತೋ ಕರ್ಮ ಬರುತ್ತೋ ಕ್ರಿಯೆ ಬರುತ್ತೋ ಅಥವಾ ಕರ್ತೃ ಅಂದ್ರೆ ಡೂಯರ್ ಆಫ್ ದ ವರ್ಕ್ ಸಬ್ಜೆಕ್ಟ್ ದೆನ್ ವರ್ಬ್ ದೆನ್ ಆಬ್ಜೆಕ್ಟ್. ಯಾವ ರೀತಿ ಸಿಂಪಲ್ ಪಾಸ್ಟ್ ಟೆನ್ಸ್ ನಾವು ವಿ ಒನ್ ಬಳಸಕ್ ಬರಂಗಿಲ್ಲ, ವಿ ಟೂ ನೇ ಬಳಸಬೇಕು. ವಿ ಟೂ ಅಂದ್ರೆ ಏನು? ಗೋ ಇದ್ದು ವೆಂಟ್, ಸಿಂಗ್ ಇದ್ದು ಸ್ಯಾಂಗ್, ಈಟ್ ಇದ್ದು ಏಟ್, ವಾಶ್ ಇದ್ದು ವಾಶ್ಡ್. ಈ ರೀತಿ ಸೆಕೆಂಡ್ ಫಾರ್ಮ್ ಆಫ್ ದ ಮೇನ್ ವರ್ಬ್ ಅನ್ನ ಬಳಸಬೇಕು. ಆದ್ರೆ ಮೇನ್ ವರ್ಬ್ ಬಂದಿಲ್ಲ ಅಂದಾಗ ಮಾತ್ರ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಬಳಸಬಹುದು. ಇಲ್ಲಿ ಬರಬಹುದಂತ ಹೆಲ್ಪಿಂಗ್ ವರ್ಬ್ ಯಾವುವು? ವಾಸ್, ವರ್ ಅಥವಾ ಡಿಡ್, ಹ್ಯಾಡ್, ಹ್ಯಾಡ್ ಬೀನ್. ಈ ರೀತಿ ಹೆಲ್ಪಿಂಗ್ ವರ್ಬ್ ಬರಬಹುದು ಯಾವಾಗ ಮೇನ್ ವರ್ಬ್ ಬಂದಿಲ್ಲ ಅಂದಾಗ. ಮೇನ್ ವರ್ಬ್ ಬಂದಿಲ್ಲ ಅಂದಾಗ ಅವೇ ಮೇನ್ ವರ್ಬ್ ಆಗಿ ವರ್ಕ್ ಮಾಡ್ತವೆ. ಕ್ಲಿಯರ್ ಆಯ್ತಾ? ಓಕೆ, ಇದಕ್ಕೆ ನೀವು ಸಿಂಪಲ್ ಪ್ರೆಸೆಂಟ್ ನಲ್ಲಿ ಈ ಶೀಟ್ ಬಂದಾಗ ವರ್ಬ್ ಗೆ ಎಸ್ ಹಚ್ಚಬೇಕು ಅಂತಿತ್ತಲ್ಲ, ಏನಿಲ್ಲ, ಇಷ್ಟೇ ಮುಗಿಯುತ್ತಿ, ರೂಲ್ಸ್ ಮುಗಿತು. ಈಗ ಇವುಗಳ ಯೂಸೇಜ್ ನೋಡೋಣ. ಇವುಗಳ ಯೂಸೇಜ್ ಏನ್ ಹೇಳುತ್ತೆ? ಆಕ್ಷನ್ ದಟ್ ವಾಸ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಯಾವ ಆಕ್ಷನ್ ಗಳು ಪಾಸ್ಟ್ ನಲ್ಲಿ ಮುಗಿದಿರ್ತವೆ ಅದನ್ನ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡಿ ಹೇಳ್ಬಹುದು. ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಬಹಳ ಮುಖ್ಯವಾಗಿ ಈಗಾಗಲೇ ಪಾಸ್ಟ್ ಟೈಮ್ ನಲ್ಲಿ ಮುಗಿದಿರುವಂತಹ ಆಕ್ಷನ್ ಗಳಿದ್ರೆ ಅವುಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ ಯಾವ ರೀತಿ ಯೂಸ್ ಮಾಡಬೇಕು? ಎಕ್ಸಾಂಪಲ್ ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡೋಣ. ಸಬ್ಜೆಕ್ಟ್, ಸಬ್ಜೆಕ್ಟ್ ನಲ್ಲಿ ಏನ್ ಬರಬಹುದು? ಐ ಬರಬಹುದು, ವಿ ಬರಬಹುದು, ಯು ಬರಬಹುದು, ಹಿ, ಶಿ, ಇಟ್, ದೇ ಬರಬಹುದು, ನೇಮ್ಸ್ ಬರಬಹುದು ಅಷ್ಟೇ, ನೌನ್ಸ್ ಅಥವಾ ಪ್ರೊನೌನ್ಸ್ ಬರಬಹುದು. ಓಕೆ, ಫಸ್ಟ್ ಸಬ್ಜೆಕ್ಟ್ ನಲ್ಲಿ ನಾವೀಗ ಐ ಇಟ್ ನೋಡೋಣ. ಐ ಲರ್ನ್, ಆಲ್ರೆಡಿ ನಾನು ಕಲ್ತು ಬಿಟ್ಟಿದ್ದೀನಿ. ಐ ಲರ್ನ್ಡ್ ಅಥವಾ ಲರ್ನ್ಡ್ ಅದನ್ನು ಸಹ ಅಂತಾರೆ. ಐ ಲರ್ನ್ಡ್ ಗ್ರಾಮರ್, ಮುಗಿತು. ಇದು ವಿ ಟು ಫಾರ್ಮ್, ಅರ್ಥ ಆಯ್ತಾ? ನೆಕ್ಸ್ಟ್ ಶೀಲಾ ಕ್ಲೀನ್ಡ್ ದ ರೂಮ್, ಅರ್ಥ ಆಯ್ತಾ ಸ್ನೇಹಿತರೆ? ಯಾವ ಕೆಲಸಗಳು ಈಗ ಆಲ್ರೆಡಿ ಮುಗಿದಿದ್ದಾವೆ ಅಂತ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಹೇಳ್ಬೋದು. ಮೇನ್ ನೆನ್ಪಿಡ್ಕೋಬೇಕಾಗಿರೋದು ಸಬ್ಜೆಕ್ಟ್ ಏನಾದ್ರೂ ಬರಲಿ ವಿ ಟು ಫಾರ್ಮ್ ನಲ್ಲೇ ಇರಬೇಕು. ಅಕಸ್ಮಾತ್ ಕ್ವಶನ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ನೋಡ್ರಿ, ವಿ ಟು ಫಾರ್ಮ್ ಅಂದ್ರೇನು? ಡಿಡ್ ಪ್ಲಸ್ ಹೆಲ್ಪಿಂಗ್ ಮೇನ್ ವರ್ಬ್ಸ್ ಇರುತ್ತೆ. ಡಿಡ್ ಪ್ಲಸ್ ಮೇನ್ ವರ್ಬ್, ಡಿಡ್ ಪ್ಲಸ್ ಕ್ಲೀನ್ ಇಸ್ ಈಕ್ವಲ್ ಟು ಕ್ಲೀನ್ಡ್. ಅರ್ಥ ಆಯ್ತಾ? ಇದನ್ನೇ ಕ್ವಶನ್ ಮಾಡಿದ್ರೆ ಇಲ್ಲಿ ಡಿಡ್ ಸೇರಿದೆ ಅಂತ, ಡಿಡ್ ಮೊದಲು ಬರ್ತೀವಿ, ಡಿಡ್ ಶೀಲಾ ಕ್ಲೀನ್ ದ ರೂಮ್. ನೋಡ್ರಿ, ಇಲ್ಲಿ ಡಿಡ್ ಬಳಸಿದೀವಿ, ಇಲ್ಲಿ ಕ್ಲೀನ್ಡ್ ಮಾಡಬಾರ್ದು, ಯಾಕಂದ್ರೆ ಇಲ್ಲಿರುವಂತ ಡಿಡ್ಡೇ ಹೊರಗಡೆ ಬಂದಿದೆ. ಹಾಗಾಗಿ ಡಿಡ್ ಅಂತ ಬಂತಂದ್ರೆ ವರ್ಬ್ ಅನ್ನ ವಿ ಒನ್ ನಲ್ಲೇ ಹೇಳ್ಬೇಕು. ಡಿಡ್ ಅಂತ ಬಂದಿಲ್ಲ ಅಂದಾಗ ಮಾತ್ರ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಬಳಸಿದ್ವಿ ಅಂದ್ರೆ ಅವಾಗ ಕ್ಲೀನ್ಡ್ ಅನ್ಬಹುದು. ಬಹಳ ಸಲ ಕ್ಲಾಸ್ ನಲ್ಲಿ ಮಾತಾಡ್ತಿರ್ತೀವಿ, ಐ ಡಿಡಂಟ್ ಬ್ರಿಂಗ್ ಸರ್ ಅಂದ್ರೆ ಕರೆಕ್ಟ್, ಅದನ್ನ ಬಿಟ್ಟು ಐ ಡಿಡಂಟ್ ಬ್ರಾಟ್ ಸರ್ ಅಂದ್ರೆ ತಪ್ಪು. ಡಿಡ್ ಪ್ಲಸ್ ಬ್ರಿಂಗ್ ಇವೆರಡು ಸೇರಿ ಬ್ರಿಂಗ್ ಅಂದ್ರೆ ತರೋದು, ಡಿಡ್ ಅಂದ್ರೆ ಪಾಸ್ಟ್ ಟೆನ್ಸ್ ತೋರಿಸೋ ಅಂತ ಒಂದು ಹೆಲ್ಪಿಂಗ್ ವರ್ಬ್. ಅವೆರಡು ಸೇರಿನೆ ಪಾಸ್ಟ್ ಟೆನ್ಸ್ ಬ್ರಾಟ್ ಆಗಿರುತ್ತೆ. ನಾವೇನ್ ಮಾಡ್ತೀವಿ? ಡಿಡ್ ನಾಟ್ ಬ್ರಾಟ್ ಸರ್ ಅಂದ್ಬಿಡ್ತೀವಿ, ತಪ್ಪದು, ಆ ರೀತಿ ಹೇಳಬಾರ್ದು. ಅರ್ಥ ಆಯ್ತಾ? ನಾವೇನ್ ಮಾಡ್ಬೇಕು? ಡಿಡ್ ಐ ಡಿಡಂಟ್ ಬ್ರಿಂಗ್ ಅನ್ಬೇಕು. ಅರ್ಥ ಆಯ್ತಾ? ಈ ರೀತಿ ನೆಗೆಟಿವ್ ಮಾಡ್ಬೇಕಾದ್ರೂ ನಾವು ಯಾವ ರೀತಿ ಡಿಡ್ ಅನ್ನ ಹೊರಗೆ ತಗೋಬೇಕು, ಅಥವಾ ಕ್ವಶನಿಂಗ್ ಮಾಡ್ಬೇಕಾದ್ರೂ ಆಗಿರ್ಲಿ, ಅಥವಾ ನೆಗೆಟಿವ್ ಆಗಿ ಫಾರ್ಮ್ ಅನ್ನು ಮಾಡ್ಬೇಕಾದ್ರೂ ಆಗಿರ್ಲಿ, ಡಿಡ್ ಸೇರಿದ್ರೆ ಅದು ಪಾಸ್ಟ್ ಫಾರ್ಮ್ ನಲ್ಲಿ ಇರುತ್ತೆ. ಡಿಡ್ ಅನ್ನ ಸಪರೇಟ್ ಮಾಡಿದಾಗ ವಿ ಒನ್ ನಲ್ಲೇ ಬರೀತೀವಿ. ಓಕೆ, ಅದೇನು ಅರ್ಥ ಆಗಲಿಲ್ಲ ತಲೆಗಳನ್ನ ಬೇಕಾಗಿಲ್ಲ, ವಿ ಟೂ ಫಾರ್ಮ್ ನಲ್ಲಿ ಮೇನ್ ವರ್ಬ್ ಇರಬೇಕು ಇಷ್ಟೇ. ಈ ನೆಕ್ಸ್ಟ್ ರೆಗ್ಯುಲರ್ ಅಂಡ್ ಹ್ಯಾಬಿಚುವಲ್ ಆಕ್ಷನ್ಸ್ ಇನ್ ದ ಪಾಸ್ಟ್. ಈಗ ರೆಗ್ಯುಲರ್ ಆಕ್ಷನ್ಸ್ ಇನ್ ದ ಪ್ರೆಸೆಂಟ್ ಅಂಡ್ ಹ್ಯಾಬಿಚುವಲ್ ಆಕ್ಷನ್ಸ್ ಇನ್ ದ ಪ್ರೆಸೆಂಟ್, ಅವುಗಳನ್ನ ನಾವು ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀವ. ಐ ವಿಜಿಟ್ ಟೆಂಪಲ್ ಎವರಿ ಡೇ, ಅಥವಾ ಐ ವಿಜಿಟ್ ಮಸ್ಜಿದ್ ಎವರಿ ಡೇ, ಐ ವಿಜಿಟ್ ಚರ್ಚ್ ಎವರಿ ಡೇ, ಐ ವಿಜಿಟ್ ಗುರುದ್ವಾರ ಎವರಿ ಡೇ. ಈ ರೀತಿ ಪ್ರತಿಯೊಂದು ರಿಪೀಟೆಡ್ ವರ್ಕ್ಸ್ ಅನ್ನ ಅಥವಾ ನಮ್ಮ ಹ್ಯಾಬಿಟ್ಸ್ ಅನ್ನ ನಮ್ಮ ಟ್ಯಾಲೆಂಟ್ಸ್ ಅನ್ನ ನಾವು ಸಿಂಪಲ್ ಪ್ರೆಸೆಂಟ್ ಅಂತ ಯಾವ ರೀತಿ ಹೇಳ್ತೀವೋ ಇನ್ ದ ಸೇಮ್ ವೇ ದ ರಿಪೀಟೆಡ್ ವರ್ಕ್ಸ್ ಆಫ್ ಪಾಸ್ಟ್ ಆರ್ ರೆಗ್ಯುಲರ್ ವರ್ಕ್ಸ್ ವಿಚ್ ವರ್ ಡನ್ ಇನ್ ಪಾಸ್ಟ್ ಆರ್ ಪಾಸ್ಟ್ ಹ್ಯಾಬಿಟ್ಸ್. ಅರ್ಥ ಆಯ್ತಾ? ಅವುಗಳನ್ನು ನಾವು
ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು. ಈಗ ನೋಡಿ ಎಕ್ಸಾಂಪಲ್ ಏನಂದ್ರೆ ಮೈ ಫಾದರ್ ವಿಸಿಟೆಡ್ ಲೈಬ್ರರಿ ಎವ್ರಿ ಡೇ. ನಮ್ಮಪ್ಪ ಲೈಬ್ರರಿಗೆ ಪ್ರತಿದಿನ ಹೋಗ್ತಿದ್ದ. ಈ ರೀತಿ ಅಥವಾ ನಿಮ್ಮ ಗೌರವದಿಂದ ಅಂದ್ರೆ ನಮ್ಮ ತಮ್ಮ ತಂದೆಯವರು ಪ್ರತಿದಿನ ಲೈಬ್ರರಿಗೆ ಹೋಗುತ್ತಿದ್ದರು, ಗ್ರಂಥಾಲಯಕ್ಕೆ ಹೋಗುತ್ತಿದ್ದರು ಅಂತ ಅರ್ಥ. ಸ್ನೇಹಿತರೆ ಇಲ್ಲಿ ಮೇನ್ ನಾವು ನೆನ್ಪಿಟ್ಕೋಬೇಕಾಗಿರೋದು ಮೈ ಫಾದರ್. ಓಕೆ, ನಾವು ನೆನ್ಪಿಟ್ಕೋಬೇಕಾಗಿರೋದಿಲ್ಲಿ ಸಬ್ಜೆಕ್ಟ್ ಬಂತು, ಮೇನ್ ವರ್ಬ್ ನೋಡ್ರಿ ವಿ ಟು ಫಾರ್ಮ್ ನಲ್ಲಿದೆ. ಇದಿಷ್ಟು ನಾವು ಆಬ್ಜೆಕ್ಟ್ ಆಗಿ ತಗೋಬಹುದು. ಸ್ನೇಹಿತರೆ ನಿಮ್ಮ ಪರ್ಫೆಕ್ಷನ್ಗೋಸ್ಕರ ಒಂದಿಷ್ಟು ಸಿಂಪಲ್ ಪಾಸ್ಟ್ ಟೆನ್ಸ್ನ ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದೀನಿ. ಇವುಗಳನ್ನು ನೀವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲೇ ನೆಗೆಟಿವ್ ಆಗಿ ಯಾವ ರೀತಿ ಹೇಳ್ತೀವಿ, ಜೊತೆಗೆ ಕ್ವಶನಿಂಗ್ನಲ್ಲಿ ಪ್ರಶ್ನೆ ಕೇಳೋದ್ರಲ್ಲಿ ಅಥವಾ ಇಂಟ್ರಾಗೇಷನ್ನಲ್ಲಿ ಯಾವ ರೀತಿ ಕೇಳ್ತೀವಿ ಅನ್ನೋದನ್ನು ಕನ್ವರ್ಟ್ ಮಾಡಿ. ಬರೀ ಸ್ನೇಹಿತರೆ ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿಯೋಣ. ಪಾಸ್ಟ್ ಕಂಟಿನ್ಯೂಸ್ ಅಥವಾ ಇದೇನಂತಾರೆ ಪಾಸ್ಟ್ ಪ್ರೋಗ್ರೆಸಿವ್ ಅಂತ ಸಹ ಅಂತಾರೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮೊದಲಿಗೆ ಇದರ ಸ್ಟ್ರಕ್ಚರ್ ಅನ್ನು ಕಲಿಯೋಣ. ಇದರ ಸ್ಟ್ರಕ್ಚರ್ ಏನು ಸೇಮ್, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಈಗ ನೋಡಿ ಹೆಲ್ಪಿಂಗ್ ವರ್ಬ್ ಏನ್ ಬರ್ಬೋದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ, ವಾಸ್ ಅಥವಾ ವರ್ಬ್. ವರ್ಬ್ ಕಂಟಿನ್ಯೂಸ್ ಅಂದ ತಕ್ಷಣ ಐ ಎನ್ ಜಿ. ಇಲ್ಲಿಗೆ ಮುಗಿತು. ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಯಾವಾಗ ಬಳಸ್ತೀವಿ ಅಂದ್ರೆ ದ ಆಕ್ಷನ್ ವಿಚ್ ವಾಸ್ ಕಂಟಿನ್ಯೂಸ್ ಇನ್ ಪಾಸ್ಟ್ ಟೈಮ್. ಅರ್ಥಾತ್ ಪಾಸ್ಟ್ ಟೈಮ್ ನಲ್ಲಿ ಕಂಟಿನ್ಯೂಸ್ ಆಗ್ತಿದ್ದಂತ ಅಂದ್ರೆ ನಡೀತಾ ಇತ್ತು. ಒಟ್ಟು ಪಾಸ್ಟ್ ಟೈಮ್ ನಲ್ಲಿ ಯಾವ ಆಕ್ಷನ್ ನಡೀತಾ ಇತ್ತು ಅಂದ್ರೆ ಇಟ್ ವಾಸ್ ಟೇಕಿಂಗ್ ಪ್ಲೇಸ್ ಅಂತ ಸಿಚುವೇಶನ್ ಗಳನ್ನ ಹೇಳಬೇಕಾದ್ರೆ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳ್ತೀವಿ. ಅಥವಾ ರಾತ್ರಿ 8 ಗಂಟೆಗೆ ನಾನು ಅಡಿಗೆ ಮಾಡ್ತಾ ಇದ್ದೆ, ನೋಡ್ರಿ ಆ ವರ್ಕ್ ಕಂಟಿನ್ಯೂಸ್ ಆಗಿತ್ತು ನಿನ್ನೆ ರಾತ್ರಿ 8 ಗಂಟೆ ಹೊತ್ತಿಗೆ ಅಂದಾಗ ನಾವ್ ಇನ್ಯಾವ ರೀತಿ ಹೇಳ್ಬೋದು, ಐ ವಾಸ್ ಕುಕಿಂಗ್ ದ ಫುಡ್ ಅಟ್ 8 o'clock ಯೆಸ್ಟರ್ಡೇ. ಅರ್ಥಾಯ್ತಾ ನೋಡ್ರಿ, ಯಾವ್ದಾದ್ರು ಒಂದು ಕೆಲಸ ಕಂಟಿನ್ಯೂ ಆಗ್ತಾ ಇತ್ತು ಅಂತ ಪಾಸ್ಟ್ ನಲ್ಲಿ ಹೇಳ್ಬೇಕಾದ್ರೆ ಇದನ್ನ ಹೇಳ್ತೀವಿ. ಪಾಸ್ಟ್ ನಲ್ಲಿ ಮುಗಿದಿದೆ ಅಂತ ಹೇಳೋ ಹೊತ್ತಿನಾಗ ನಾವೇನ್ ಹೇಳ್ತೀವಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ಅರ್ಥಾಯ್ತಾ, ಈ ರೀತಿನ ಮಾತಾಡ್ತೀವಿ ನಾವು ಮಾತಾಡ್ಬೇಕಾದ್ರೆ. ನೆಕ್ಸ್ಟ್ ಆನ್ ಆಕ್ಷನ್ ದಟ್ ವಾಸ್ ಕಂಟಿನ್ಯೂಸ್ ಅಟ್ ಸರ್ಟೇನ್ ಪಾಯಿಂಟ್ ಆಫ್ ಟೈಮ್ ಇನ್ ದ ಪಾಸ್ಟ್, ಅಥವಾ ನಾನು ಈಗ ಹೇಳಿದ್ನಲ್ಲ ದ ಆಕ್ಷನ್ ವಿಚ್ ವಾಸ್ ಅಟ್ ಪ್ರೋಗ್ರೆಸ್ ಆರ್ ಇನ್ ಪ್ರೋಗ್ರೆಸ್ ಇನ್ ದ ಪಾಸ್ಟ್ ಟೈಮ್. ಅರ್ಥಾಯ್ತಾ, ಆ ರೀತಿ ಇರುವಂತಹ ಸಂದರ್ಭದಲ್ಲಿ ಹಿಂದೆ ನಡೀತಾ ಇತ್ತು ಅನ್ನೋಂತ ಸೆಂಟೆನ್ಸಸ್ ಗಳನ್ನು ಯಾವಾಗ ಹೇಳ್ಬೇಕಂತೀವಿ, ಇನ್ ಆಲ್ ದೋಸ್ ಸಿಚುಯೇಷನ್ಸ್ ವಿ ಕ್ಯಾನ್ ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದಕ್ಕೆ ಎಕ್ಸಾಂಪಲ್ ನೋಡ್ರಿ, ಸಬ್ಜೆಕ್ಟ್ ನಲ್ಲಿ ಏನ್ ಬರ್ಬೋದು, ಐ ವಿ ಯು ಹಿ ಶಿ ಇತ್ ಏನಾರ ಬರ್ಬೋದ, ವಿ ಆದ್ಮೇಲೆ ಏನ್ ಬರ್ಬೇಕು, ವಾಸ್ ಬರ್ಬೇಕು, ವರ್ಬ್ ಬರ್ಬೇಕು, ವರ್ಬ್ ಅನ್ನ ಯಾವ ತಗೊಂತೀರಿ, ಪ್ಲೇಯಿಂಗ್ ಯೆಸ್ಟರ್ಡೇ. ನೋಡ್ರಿ ವರ್ಬ್ ಏನ್ ಫಾರ್ಮ್ ಬಂತ, ವಾಸ್ ವರ್ಬ್ ಅಂತ, ಅದನ್ನ ನೀವು ಬೇಕಾದ್ರೆ ಯಾರಾದ್ರೂ ಹೆಸರು ಹಾಕೊಂಡಿದ್ರು ಸಹ, ಸಿದ್ದೇಶ್ ವಾಸ್ ಅ ವರ್ಬ್ ವಾಸ್. ಅಕಸ್ಮಾತ್ ಇದು ಯೂಜೇಜ್ ಕನ್ಫ್ಯೂಸ್ ಆಗುತ್ತಂದ್ರೆ ಇದು ಹಿಂದೆ ಇರುವಂತಹ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ಪ್ರೊನೌನ್ಸ್ ಗಳನ್ನು ನಾವು ಯಾವ ರೀತಿ ಬಳಸ್ತೀವಿ, ಜೊತೆಗೆ ಪ್ರೊನೌನ್ಸ್ ಮುಂದೆ ಯಾವ್ಯಾವ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಆಕ್ಸಿಲರಿ ವರ್ಬ್ಸ್ ಅನ್ನು ನಾವು ಬಳಸಬೇಕಂತ ವಿಡಿಯೋ ಇದೆಲ್ಲ ಅದನ್ನ ನೋಡ್ಕೊಂಡು ಇಲ್ಲಿಗೆ ಬನ್ನಿ, ನಿಮಗೆ ಪಕ್ಕ ಅರ್ಥ ಆಗುತ್ತೆ. ಸಿದ್ದೇಶ್ ವಾಸ್ ಥಿಂಕಿಂಗ್ ಸೀರಿಯಸ್ಲಿ. ಸಿದ್ದೇಶ್ ಏನೋ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದ ಬೆಳಿಗ್ಗೆನೋ ಇದಕ್ಕಿಂತ ಮೊದಲು, ಒಟ್ಟಿನಲ್ಲಿ ಪಾಸ್ಟ್ ಟೈಮ್ ನಲ್ಲಿ. ಅರ್ಥಾಯ್ತಾ ಸ್ನೇಹಿತರೆ, ಈ ರೀತಿ ಇನ್ನು ಹೆಚ್ಚು ಎಕ್ಸಾಂಪಲ್ ಗಳನ್ನ ನೀವು ಕೊಟ್ಟು ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಎಕ್ಸಾಂಪಲ್ ಕನ್ಸ್ಟ್ರಕ್ಟ್ ಮಾಡೋದು ಅಥವಾ ಫಾರ್ಮ್ ಮಾಡೋದು ಏನೇನು ಕಷ್ಟ ಇಲ್ಲ. ಬರೀ ಸಬ್ಜೆಕ್ಟ್ ನಲ್ಲಿ ಏನ್ ಬರ್ಬೋದು, ಒಂದ್ಸಲ ಐ ಹಾಕಿ, ಒಂದ್ಸಲ ವಿ ಹಾಕಿ, ಒಂದ್ಸಲ ಯು ಹಾಕಿ, ಒಂದ್ಸಲ ದೇ ಹಾಕಿ, ಒಂದ್ಸಲ ಹಿ ಶಿ ಇಟ್ ಹಾಕಿ, ಒಂದ್ಸಲ ನೇಮ್ ಹಾಕ್ರಿ. ಅರ್ಥಾಯ್ತಾ, ಅಥವಾ ನೌನನ್ನು ಯಾವ್ದಾದ್ರು ನೌನನ್ನು ಬಳಸ್ರಿ. ಈ ರೀತಿ ಬಳಸಿ ನೀವು ಸೆಂಟೆನ್ಸ್ ಅನ್ನ ಮಾಡ್ತಾ ಹೋಗಿ, ಅದಕ್ಕೆ ತಕ್ಕಂಗೆ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಿ, ಆ ಟೆನ್ಸ್ ತಕ್ಕಂತೆ ಮೇನ್ ವರ್ಬ್ ಅನ್ನ ಯೂಸ್ ಮಾಡಿ ಮುಗೀತು. ಬೇಕಾಗಿದ್ದ ಮೇನ್ ವರ್ಬ್ ಅನ್ನು ತಗೊಂಡು ನೀವು ಬೇಕಾದಂತ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡಬಹುದು. ಡಿಯರ್ ಫ್ರೆಂಡ್ಸ್, ನೌ ವಿ ಶಾಲ್ ಲರ್ನ್ ಹೌ ಟು ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇನ್ ನೆಗೆಟಿವ್ ಆಸ್ ವೆಲ್ ಆಸ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಯಾವ ರೀತಿ ಕ್ವಶನಿಂಗ್ ಮಾಡೋದ್ರಲ್ಲಿ ಮತ್ತು ನೆಗೆಟಿವ್ ಆಗಿ ಎರಡೂ ರೀತಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸಬಹುದು ಅಂತ ನೋಡೋಣ. ಈಗ ಮೊದಲಿಗೆ ಎಕ್ಸಾಂಪಲ್ ಯಾವುದನ್ನು ತಗೊಳ್ಳೋಣ, ರಕ್ಷಿತಾ ವಾಸ್ ರೆಸ್ಪೆಕ್ಟಿಂಗ್ ದ ಎಲ್ಡರ್ಸ್. ಇಲ್ಲಿ ನೋಡಿ ಸಬ್ಜೆಕ್ಟ್, ನಂತರ ಹೆಲ್ಪಿಂಗ್ ವರ್ಬ್, ನಂತರ ಮೇನ್ ವರ್ಬ್ ಬಂದಿದೆ, ನಂತರ ಆಬ್ಜೆಕ್ಟ್ ಬಂದಿದೆ. ಇದನ್ನು ನಾವು ನೆಗೆಟಿವ್ ಆಗಿ ಯಾವ ರೀತಿ ಹೇಳ್ತೀವಿ, ನೆಗೆಟಿವ್ ಆಗಿ ಹೇಳಬೇಕಾದ್ರೆ ಮೊದಲು ಸಬ್ಜೆಕ್ಟೇ ಬರುತ್ತೆ, ನಂತರ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಆದರೆ ಅದರ ನಂತರ ನೆಗೆಟಿವ್ ಆಗಿರುವಂಥ ನಾಟ್
ಅಥವಾ ನೆವರ್ ಈ ರೀತಿಯ ವರ್ಡ್ಸ್ ಬರ್ತವೆ. ಹಾಗಾಗಿ ರಕ್ಷಿತಾ ವಾಸ್ ನಾಟ್ ರೆಸ್ಪೆಕ್ಟಿಂಗ್ ದ ಎಲ್ಡರ್ಸ್. ಇದನ್ನು ನಾವು ಕ್ವಶನ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು, ಕ್ವಶನ್ ಮಾಡಬೇಕಂದ್ರೆ ಮೊದಲು ಹೆಲ್ಪಿಂಗ್ ವರ್ಬ್ ಬರಬೇಕು. ಹಾಗಾಗಿ ವಾಸ್ ನಂತರ ಸಬ್ಜೆಕ್ಟ್ ರಕ್ಷಿತಾ, ವಾಸ್ ರಕ್ಷಿತಾ ನಂತರ ಮೇನ್ ವರ್ಬ್ ವಾಸ್ ರಕ್ಷಿತಾ ರೆಸ್ಪೆಕ್ಟಿಂಗ್ ದ ಎಲ್ಡರ್ಸ್. ಇದನ್ನು ಯಾರು ಎಲ್ಡರ್ಸನ್ನು ರೆಸ್ಪೆಕ್ಟ್ ಮಾಡ್ತಾಯಿದ್ರು ಅಥವಾ ಎಲ್ಡರ್ಸ್ಗೆ ರೆಸ್ಪೆಕ್ಟ್ ಮಾಡ್ತಾಯಿದ್ರು ಅಂತ ಯಾವ ರೀತಿ ಕೇಳ್ತೀವಿ? ಹೂ ವಾಸ್ ರೆಸ್ಪೆಕ್ಟಿಂಗ್ ದ ಎಲ್ಡರ್ಸ್. ಈಗ ನೀವು ಇನ್ನೊಂದಿಷ್ಟು ಹೆಚ್ಚಿಗೆ ಪರ್ಫೆಕ್ಷನ್ನ ತಗೋಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ಒಂದಿಷ್ಟು ಸೆಂಟೆನ್ಸ್ಗಳನ್ನು ನೀವು ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ನಲ್ಲಿ ಇದೇ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಕನ್ವರ್ಟ್ ಮಾಡಿ. ಕನ್ವರ್ಟ್ ದ ಫಾಲೋಯಿಂಗ್ ಇಂಟು ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಇದರ ನಂತರ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಈಗ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಸ್ಟಡಿ ಮಾಡೋಣ. ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಇದರ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಯಾವುದು ಹ್ಯಾಡ್ ಒಂದೇ. ಯಾವುದೇ ಸಬ್ಜೆಕ್ಟ್ ಬರಲಿ, ಯಾವುದೇ ನೌನ ಅಥವಾ ಪ್ರೊನೌನ್ ಬರಲಿ ಸಬ್ಜೆಕ್ಟ್ ಪ್ಲೇಸ್ನಲ್ಲಿ, ಏನೇ ಬಂದರೂ ಸಹ ಹ್ಯಾಡ್ ಅನ್ನೇ ಬಳಸ್ತೀವಿ. ನೆಕ್ಸ್ಟ್ ವರ್ಬ್ ಪರ್ಫೆಕ್ಟ್ ಟೆನ್ಸ್, ಹಾಗಾಗಿ ವಿ ತ್ರೀ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ನಂತರ ಆಬ್ಜೆಕ್ಟ್. ಇದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಈಗ ತಗೊಂಡ್ಬಿಡೋಣ ನೋಡ್ರಿ. ನಂತರ ಯೂಸೇಜಿಗೆ ಅಕಾರ್ಡಿಂಗ್ ಆಗಿ ಸಹ ಅಂದ್ರೆ ಅಕಾರ್ಡಿಂಗ್ ಟು ದ ಯೂಸ್ ಆಲ್ಸೋ ವಿ ಕ್ಯಾನ್ ಲರ್ನ್ ಹೌ ಟು ಫಾರ್ಮ್ ಎಕ್ಸಾಂಪಲ್ಸ್. ಬಟ್ ಬಿಫೋರ್ ದಟ್ ಡೈರೆಕ್ಟ್ ಆಗಿ ಇದಕ್ಕೆ ಯಾವ ರೀತಿ ನಾವು ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಬೇಕಂತ ಗೊತ್ತಾದ್ರೆ ಸ್ವಲ್ಪ ಈಸಿ ಅನ್ಸುತ್ತೆ. ಅದಕ್ಕೋಸ್ಕರ ಮೊದಲೇ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಮಾಡ್ತೀನಿ, ನಂತರ ಯೂಸೇಜ್ ಇರ್ತಕ್ಕಂಥ ಸಹ ಎಕ್ಸಾಂಪಲ್ಗಳನ್ನು ಫಾರ್ಮ್ ಮಾಡ್ತೀವಿ ನೋಡಿ. ಫಸ್ಟ್ ಸಬ್ಜೆಕ್ಟ್. ಈಗ ನಾವು ದೇ ಅಂತ ಬಂದ್ರೆ ಏನ್ ಬರಬೇಕು? ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಒಂದೇ ಅನ್ನೋದು ದೇ ಹ್ಯಾಡ್ ಪ್ಲಸ್ ಅನ್ನ ಹಾಕಬೇಕಾಗಿಲ್ಲ. ವರ್ಬ್ ಯಾವ್ದಾದ್ರು ತಗೊಳ್ತಾರೆ, ಅವ್ರು ಏನ್ ಮಾಡ್ತಿದ್ರು? ಊಟ ಮಾಡ್ತಿದ್ರು ಅಂದ್ರೆ ದೇ ಹ್ಯಾಡ್ ಈಟನ್ ಮ್ಯಾಂಗೋಸ್. ಅರ್ಥ ಇದೇ ರೀತಿ. ನೆಕ್ಸ್ಟ್ ಶಿವ ಅಥವಾ ಶಿವು, ಮತ್ತೆ ಸೇಮ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಒಂದೇ ಬರೋದು, ಬಿಟ್ಟು ಬೇರೆ ಏನು ಬಳಸಕ್ ಚಾನ್ಸ್ ಇಲ್ಲ. ಹ್ಯಾಡ್ ಫಿನಿಶ್ಡ್ ದ ಟಾಸ್ಕ್. ನೋಡಿ ಇದನ್ನು ಎಲ್ಲಿ ಬಳಸ್ತೀವಿ? ನಾನು ಇದು ಬರೆದಿರೋಂತ ಕೇವಲ ಎರಡೇ ಎರಡು, ಒಂದೇ ಒಂದು, ಮೂರೇ ಮೂರು, ನಾಲ್ಕೇ ನಾಲ್ಕು ಯೂಸೇಜ್ಗಳೇ ಫೈನಲ್ ಅಲ್ಲ. ಈ ಎರಡು ಯೂಸ್ಗಳನ್ನು ಬಿಟ್ಟು ಬೇರೆ ರೀತಿಯೂ ಸಹ ಇವುಗಳನ್ನು ಯೂಸ್ ಮಾಡಕ್ ಬರುತ್ತೆ. ನಾನು ಬರೆದಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇವುಗಳನ್ನು ಗೊತ್ತಿಟ್ಕೊಂಡ್ರೆ ನೀವು, ಅಂದ್ರೆ ಇವುಗಳನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಯೂಸ್ ಮಾಡೋದಕ್ಕೆ ಶುರು ಮಾಡಿಬಿಡ್ಬೋದು. ಬಹಳ ಹೆಚ್ಚಿಗೆ ಈ ರೀತಿ ನಾವು ಈ ಟೆನ್ಸ್ ಅನ್ನು ಯೂಸ್ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇವುಗಳನ್ನು ಬರೆದಿದ್ದೀನಿ. ಅಂದ್ರೆ ಇದಷ್ಟೇ ಫೈನಲ್ ಅಲ್ಲ, ಇಷ್ಟು ಕಲಿತು ನೀವು ಮುಂದುವರೆದ್ರೆ ಮುಂದೆ ಇನ್ನೂ ಹೆಚ್ಚಿಗೆ ನೀವು ಕಲಿತಾ ಹೋಗ್ಬೋದು. ಆದರೆ ಇದು ಬೇಸಿಕ್, ಇಷ್ಟು ಗೊತ್ತಿದ್ರೆ ನೀವು ಕಲಿಯೋದಕ್ಕೆ ಶುರು ಮಾಡಬಹುದು ಅಥವಾ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಶುರು ಮಾಡಬಹುದು. ಅರ್ಥ ಆಗುತ್ತೆ ಸ್ನೇಹಿತರೆ? ಈಗ ಫಸ್ಟ್ ನೋಡಿ, ಟು ರೆಫರ್, ಡಬಲ್ ರೆಫರ್ ಆಗಿದೆ, ಟು ರೆಫರ್ ಟು ದ ಅರ್ಲಿಯರ್ ಆಫ್ ಟು ಪಾಸ್ಟ್ ಆಕ್ಷನ್ಸ್. ಆಲ್ರೆಡಿ ಎರಡು ಆಕ್ಷನ್ ಆಗ್ಬಿಟ್ಟಿದ್ದಾವೆ ಪಾಸ್ಟ್ನಲ್ಲಿ, ಅಂದ್ರೆ ಈ ಮೊದಲು ಅವುಗಳಲ್ಲಿ ಯಾವ್ದು ಮೊದಲಾಗಿದೆ ಅದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಬಳಸ್ತೀವಿ, ಯಾವ್ದು ಲೇಟ್ ಆಗಿದೆ ಅದನ್ನ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಬಳಸ್ತೀವಿ. ಎಕ್ಸಾಂಪಲ್ ಕೊಡ್ತೀನಿ ಅರ್ಥ ಆಗುತ್ತೆ. ಹೇಗೆ ಅಂದ್ರೆ, ವೆನ್ ಐ ರೀಚ್ ದ ರೈಲ್ವೆ ಸ್ಟೇಷನ್, ನಾನು ರೈಲ್ವೆ ಸ್ಟೇಷನ್ ರೀಚ್ ಆದಾಗ ನೋಡ್ರಿ, ವೆನ್ ಐ ರೀಚ್ ಏನಾಗ್ತದೆ? ರೀಚ್ ಅಂದ್ರೆ ವಿ ಟೂ, ಸಿಂಪಲ್ ಪಾಸ್ಟ್ ಆಯ್ತಾ? ಇದಕ್ಕಿಂತ ಅರ್ಲಿಯರ್, ಇದಕ್ಕಿಂತ ಮೊದಲು ಏನಾಗಿತ್ತು? ಟ್ರೈನ್ ಹ್ಯಾಡ್ ಲೆಫ್ಟ್. ನೋಡ್ರಿ, ಟ್ರೈನ್ ಆಲ್ರೆಡಿ ಹೋಗ್ಬಿಟ್ಟಿತ್ತು. ನೋಡ್ರಿ, ಇದನ್ನ ಹೇಳಿದ್ವಿ, ಇದು ಸಬ್ಜೆಕ್ಟ್, ಇದು ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬಂತು, ಅರ್ಥ ಆಯ್ತಾ? ನೆಕ್ಸ್ಟ್ ಇದು ವಿ ತ್ರೀನೇ ಇದೆ. ಅರ್ಥ ಆಗ್ತದೆ ಸ್ನೇಹಿತರೆ? ಈ ರೀತಿ ಇನ್ನೊಂದಿಷ್ಟು ಹೆಚ್ಚಿಗೆ ಎಕ್ಸಾಂಪಲ್ಗಳನ್ನು ತಗೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ನಾವು ತಗೊಂಡು ಸ್ಟಡಿ ಮಾಡೋಣ. ಇನ್ನೊಂದು ಸ್ವಲ್ಪ ಪರ್ಫೆಕ್ಟ್ ಆಗಿ ಅರ್ಥಾಗುತ್ತೆ. ಎರಡು ಆಕ್ಷನ್ ಇರ್ತವೆ ಪಾಸ್ಟ್ ನಾಗ ಇರ್ತವೆ, ಅದರಲ್ಲಿ ಮೊದಲು ಯಾವ್ದಾಗಿರುತ್ತೆ ಅದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಬಳಸ್ತೀವಿ, ಲೇಟ್ ಆಗಿರೋದಕ್ಕೆ ಸಿಂಪಲ್ ಪಾಸ್ಟ್ ಬಳಸ್ತೀವಿ ಇಷ್ಟೇ. ಐ ಕೇಮ್ ಟು ಯುವರ್ ಹೌಸ್, ನಾನು ನಿಮ್ಮ ಮನೆಗೆ ಬಂದಿದ್ದೆ, ಆದ್ರೆ ಅದಕ್ಕಿಂತ ಮೊದಲು ನಿಮ್ಮ ಮನೆಗೆ ಬಿಟ್ಟಿದ್ದೆ. ಬಟ್ ಯು ಹ್ಯಾಡ್ ಸ್ಲೆಪ್ಟ್ ಆಲ್ರೆಡಿ ಅಥವಾ
ಇಷ್ಟು ಹೇಳಿದ್ರು ಸಾಕು ಕಥಾಪ್ರಶ್ನೆ ಇದ್ರೆ ಈ ರೀತಿ ಎಷ್ಟಾಗುತ್ತೋ ಅಷ್ಟು ಹೆಚ್ಚಿಗೆ ಎಕ್ಸಾಂಪಲ್ಗಳನ್ನು ನೀವು ಕನ್ಸ್ಟ್ರಕ್ಟ್ ಮಾಡಿ. ಕನ್ಸ್ಟ್ರಕ್ಟ್ ಮಾಡೋದು ಕಷ್ಟ ಇಲ್ಲ, ಬರೀ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಕಥಾಪ್ರಶ್ನೆ ಇದ್ರೆ ಈ ರೀತಿ ಇವುಗಳನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬಹುದು ಎಕ್ಸಾಂಪಲ್ಗಳನ್ನು. ನೆಕ್ಸ್ಟ್ ನೋಡ್ರಿ, ಟು ರೆಫರ್ ಅನ್ ಆಕ್ಷನ್ ದಟ್ ಟುಕ್ ಪ್ಲೇಸ್ ಬಿಫೋರ್ ಪರ್ಟಿಕ್ಯುಲರ್ ಟೈಮ್. ಯಾವುದೋ ಒಂದು ಟೈಮಿಂಗ್ಕಿಂತ ಮೊದಲು ಒಂದು ಆಕ್ಷನ್ ಯಾವುದೋ ಮುಗಿದು ಬಿಟ್ಟಿದೆ ಅಂತವನು ಸಹ ಹೇಳ್ಬೋದು. ಹೇಗಂದ್ರೆ ಅಟ್ 2 PM ಎರಡು ಗಂಟೆಗೆ ಆಲ್ ದ ಸ್ಟೂಡೆಂಟ್ಸ್ ಹ್ಯಾಡ್ ಗಾನ್. ನೋಡ್ರಿ, ಎರಡು ಗಂಟೆಗೆ ಎಲ್ಲ ಸ್ಟೂಡೆಂಟ್ಸ್ ಹೋಗ್ಬಿಟ್ಟಿದ್ರು ಅಂತ ಬೇಕಾಗಿದ್ದನ್ನ ಎ ಸ್ಮಾಲ್ನಲ್ಲಿ ಅರ್ಥ ಅರ್ಥ. ಈ ರೀತಿ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಒಂದು ಆಕ್ಷನ್ ಆಗಿತ್ತು ಅಂತ ಗೊತ್ತಿತ್ತು ಅಂದ್ರೆ ಇನ್ ಸಚ್ ಸಿಚುವೇಶನ್ ಆಲ್ಸೋ ವಿ ಕ್ಯಾನ್ ಯೂಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹ್ಯಾವ್ ಅಂಡರ್ಸ್ಟುಡ್? ಸ್ನೇಹಿತರೆ, ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಯಾವ ರೀತಿ ನಾವು ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ನಲ್ಲಿ ಬಳಸಬೇಕಂತ ಅರ್ಥ ಮಾಡ್ಕೊಳ್ಳೋಣ. ನಾವು ಲೆಟ್ ಸ್ಟಡಿ ಹೌ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇಸ್ ಯೂಸ್ಡ್ ಇನ್ ನೆಗೆಟಿವ್ ಆಸ್ ವೆಲ್ ಆಸ್ ಇನ್ ಇಂಟ್ರಾಗೇಟಿವ್ ಸೆನ್ಸಸ್. ಉದಾಹರಣೆಗೆ, ಪ್ರಜ್ವಲ್ ಹ್ಯಾಡ್ ಫಿನಿಶ್ಡ್ ದ ಟಾಸ್ಕ್. ಇಲ್ಲಿ ನೋಡಿ, ಸಬ್ಜೆಕ್ಟ್, ನಂತರ ಹೆಲ್ಪಿಂಗ್ ವರ್ಬ್ ಬಂದಿದೆ, ನಂತರ ಮೇನ್ ವರ್ಬ್ ಬಂದಿದೆ, ನಂತರ ಆಬ್ಜೆಕ್ಟ್ ಬಂದಿದೆ. ಈಗ ನೆಗೆಟಿವ್ ಆಗಿ ಹೇಳ್ಬೇಕಂದ್ರೆ, ಸಬ್ಜೆಕ್ಟ್ ಪ್ರಜ್ವಲ್ ಮೊದಲು ಬಂತು, ನಂತರ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬಂತು, ನಂತರ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬಿನ ಮಧ್ಯೆ, ಅಂದರೆ ಹ್ಯಾಡ್ ಮತ್ತು ಫಿನಿಶ್ಡ್ ಮಧ್ಯೆ ನೆಗೆಟಿವ್ ಸೆನ್ಸ್ ಅಥವಾ ನಾಟನ್ನು ಬಳಸ್ತೀವಿ. ಅದರ ನಂತರ ನಾವು ಮೇನ್ ವರ್ಬನ್ನು ಬಳಸಿ ನಂತರ ಟಾಸ್ಕ್, ದ ಟಾಸ್ಕ್ ಅನ್ನೋಂಥ ಆಬ್ಜೆಕ್ಟನ್ನು ನಾವಿಲ್ಲಿ ಬಳಸಿದ್ದೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಇದು ನಂತರ ಕ್ವಶನಿಂಗ್ ಯಾವ ರೀತಿ ಮಾಡಬೇಕು? ಕ್ವಶನಿಂಗ್ ಮಾಡಬೇಕಾದ್ರೆ ಮೊದಲು ಹೆಲ್ಪಿಂಗ್ ವರ್ಬನ್ನು ಬಳಸಬೇಕಾಗುತ್ತೆ. ಹಾಗಾಗಿ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಮೊದಲು ಬಂತು, ನಂತರ ಸಬ್ಜೆಕ್ಟ್ ಪ್ರಜ್ವಲ್, ನಂತರ ಮೇನ್ ವರ್ಬ್ ಫಿನಿಶ್ಡ್, ಹ್ಯಾಡ್ ಪ್ರಜ್ವಲ್ ಫಿನಿಶ್ಡ್ ದ ಟಾಸ್ಕ್. ನಂತರ ಯಾರು ಟಾಸ್ಕನ್ನು ಫಿನಿಶ್ ಮಾಡಿದ್ರು ಅಂತ ಯಾವ ರೀತಿ ಹೇಳ್ತೀವಿ? ಹೂ ಹ್ಯಾಡ್ ಫಿನಿಶ್ಡ್ ದ ಟಾಸ್ಕ್. ಸ್ನೇಹಿತರೆ, ನೀವು ಇನ್ನೂ ಪರ್ಫೆಕ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಅವುಗಳನ್ನು ನೀವು ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ಗೆ ಕನ್ವರ್ಟ್ ಮಾಡಿ, ಅವಾಗ ನಿಮ್ಮ ಪರ್ಫೆಕ್ಷನ್ ಮೊದಲಿನಕ್ಕಿಂತ ಸಹ ಹೆಚ್ಚಾಗುತ್ತೆ. ಕನ್ವರ್ಟ್ ದ ಫಾಲೋಯಿಂಗ್ ಇನ್ ಟು ನೆಗೆಟಿವ್ ಅಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ರೆಡಿ ಫ್ರೆಂಡ್ಸ್, ನಾವು ವಿ ಶಾಲ್ ಲರ್ನ್ ಅಬೌಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡ್ರಿ, ಇದರಲ್ಲಿ ಸಹ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಇವುಗಳನ್ನು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಸ್ಟ್ರಕ್ಚರ್ ಸೇಮ್ ಇರುತ್ತೆ. ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಜೊತೆ ಬೀನ್. ಪ್ರೆಸೆಂಟ್ ಟೆನ್ಸ್ ಏನಾಗಿತ್ತು? ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್, ಎರಡು ಚಾನ್ಸ್ ಇತ್ತು. ಹಿಯರ್ ವಿ ಆರ್ ಹ್ಯಾವಿಂಗ್ ಓನ್ಲಿ ಒನ್ ಚಾನ್ಸ್, ದಟ್ ಈಸ್ ಯೂಸಿಂಗ್ ಹ್ಯಾಡ್ ಬೀನ್. ಸೊ ದರ್ ವಿಲ್ ಬಿ ನೋ ಟೆನ್ಷನ್, ನೋ ಕನ್ಫ್ಯೂಷನ್. ನೆಕ್ಸ್ಟ್ ವರ್ಬ್, ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಗೆಟ್ ಕಂಟಿನ್ಯೂಸ್, ದಿಸ್ ವರ್ಡ್ ಆಸ್ ಐ ಟೋಲ್ಡ್ ಆಲ್ರೆಡಿ ವಿ ಹ್ಯಾವ್ ಟು ಯೂಸ್ ಐ ಎನ್ ಜಿ ಫಾರ್ಮ್. ಗೋ ಇದ್ರೆ ಗೋಯಿಂಗ್, ಲರ್ನ್ ಇದ್ರೆ ಲರ್ನಿಂಗ್, ಈಟ್ ಇದ್ರೆ ಈಟಿಂಗ್, ಡ್ರಿಂಕ್ ಇದ್ರೆ ಡ್ರಿಂಕಿಂಗ್, ಈ ರೀತಿ ಬಳಸೋದು. ಅರ್ಥಾಯ್ತಾ? ಇದಕ್ಕೆ ನೀವು ಎಕ್ಸಾಂಪಲ್ ಅನ್ನ ತಗೊಂಡು ಸಬ್ಜೆಕ್ಟ್ನಲ್ಲಿ ನೀವು ಏನಾದರೂ ಹಾಕಿ, ನವೀನ್ ಒಂದೇ ಹೆಲ್ಪಿಂಗ್ ವರ್ಬ್ ಇರೋದು, ಹ್ಯಾಡ್ ಬೀನ್ ಅದನ್ನೇ ಬಳಸಬೇಕು. ಹ್ಯಾಡ್ ಬೀನ್ ಡ್ರೈವಿಂಗ್ ಆಲ್ ಡೇ ಅಥವಾ ಹ್ಯಾಡ್ ಬೀನ್ ಡ್ರೈವಿಂಗ್ ಹೋಲ್ ಡೇ, ಒಂದಿನ ಪೂರ್ತಿ ಡ್ರೈವ್ ಮಾಡ್ತಾನೆ ಇದ್ದ. ಅರ್ಥಾಯ್ತಾ? ಈ ರೀತಿ ಬೇಕಾದಂತ ಸಬ್ಜೆಕ್ಟ್ ಅನ್ನ ಹಾಕಿ ಹೆಲ್ಪಿಂಗ್ ವರ್ಬ್ ಅದೇ ಬರುತ್ತೆ, ಚೇಂಜ್ ಆಗೋದೇನು, ವರ್ಬ್ ಬಂದು ನಿಮಗೆ ಬೇಕಾದ ವರ್ಬ್ ಅನ್ನ ಹಾಕ್ತೀರಿ, ಅದನ್ನ ಐ ಎನ್ ಜಿ ಫಾರ್ಮ್ನಲ್ಲಿ ಬರೀತೀರಿ. ಇಷ್ಟೇ ಸ್ಟ್ರಕ್ಚರ್. ಅರ್ಥಾತ ಇದ್ರ ನಂತರ ನೀವು ನೋಡಿ ಏನು ಅಂದ್ರೆ, ಸ್ವಲ್ಪ ಕ್ರಾಸ್ ಕಾಣುತ್ತಲ್ಲ, ಓಕೆ, ಇದ್ರ ನಂತರ ನೀವು ನೋಡಿ ಏನಂದ್ರೆ, ಎ ಲಾಂಗ್ ಕಂಟಿನ್ಯೂಸ್ ಆಕ್ಷನ್ ಇನ್ ದ ಪಾಸ್ಟ್. ಯಾವುದೋ ಒಂದು ಆಕ್ಷನ್, ದ ಆಕ್ಷನ್ ವಿಚ್ ಸ್ಟಾರ್ಟೆಡ್ ಇನ್ ದ ಸಮ್ ಪಾಯಿಂಟ್ ಆಫ್ ಟೈಮ್ ಇನ್ ಪಾಸ್ಟ್ ಬಟ್ ಇಟ್ ವೆಂಟ್ ಆನ್ ಕಂಟಿನ್ಯೂಸ್ಲಿ, ಇಟ್ ವಾಸ್ ಕ್ಯಾರಿಡ್ ಆನ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಯಾವಾಗೋ ಶುರುವಾಗಿದೆ ಪಾಸ್ಟ್ನಲ್ಲಿ, ಆದರೆ ಇದು ಬಹಳಷ್ಟು ಹೊತ್ತು ನಡೆದಿದೆ ಅಂತ ಸಿಚುವೇಶನ್ನಲ್ಲಿ ನಾವೇನು ಹೇಳ್ತೀವಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೀವಿ. ಅರ್ಥಾತ್ ಸ್ನೇಹಿತರೆ, ಯಾವುದಾದ್ರು ಒಂದು ಆಕ್ಷನ್ ನಡೆದಿರುತ್ತೆ ನಿಮಗೆ ಗೊತ್ತಿರುತ್ತೆ ಅಂತದ್ದು ನೀವು ಹೇಳಬೇಕು. ಅವನು ಯಾವಾಗೋ ಶುರು ಮಾಡಿದ್ದ, ಆದರೆ ಬಹಳ ವರ್ಷ ಅದಕ್ಕೆ ಕಷ್ಟಪಟ್ಟ ಹೇಳ್ತೀವ, ಈ ರೀತಿ ಹೇಳುವಂಥ ಸಂದರ್ಭದಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೀವಿ. ಇನ್ನೊಂದಿಷ್ಟು ಎಕ್ಸಾಂಪಲ್ಗಳನ್ನು ತಗೋಣ. ಸಬ್ಜೆಕ್ಟ್ನಲ್ಲಿ ನೀವು ಬೇಕಾದ್ರೆ ಬೇರೆ ಏನಾದರೂ ತಗೊಳ್ರಿ. ಸಮರ್ಥ್ ಹೆಲ್ಪಿಂಗ್ ವರ್ಬ್, ಏನು ಕನ್ಫ್ಯೂಷನ್ ಇಲ್ಲ. ಹ್ಯಾಡ್ ಬೀನ್ ಮೊದಲು ಯೂಸೇಜ್ ನೆನ್ಪಿಟ್ಕೊಂಡ್ಬಿಟ್ರೆ, ನೀವು ಸ್ಟ್ರಕ್ಚರ್ ನೆನ್ಪಿಟ್ಕೊಂಡ್ಬಿಟ್ರೆ ಸ್ಟ್ರಕ್ಚರ್ ಅಲ್ಲಿ ಈಜಿನೇ ಇದೆ, ನಿಮ್ಗೇನು ಕಷ್ಟನೇ ಆಗಲ್ಲ. ಹ್ಯಾಡ್ ಬೀನ್ ಪ್ರಾಕ್ಟೀಸಿಂಗ್ ತಬ್ಲಾ ಆಲ್ ಡೇ. ನೋಡ್ರಿ, ಬೆಳಗಿಂದ ತಬ್ಲಾ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದ.
ಅಂದರೆ ಲಾಂಗ್ ಡ್ಯೂರೇಷನಲ್ಲಿ ಯಾವುದಾದ್ರೂ ಆ್ಯಕ್ಷನ್ ನಡೆದಿದೆ ಅಥವಾ ಏನಾದರೂ ಆಗಿದೆ ಲಾಸ್ಟ್ ಅಥವಾ ಪಾಸ್ಟ್ ಟೈಮ್ನಲ್ಲಿ ಅಂದಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬಳಸ್ತೀವಿ. ಡಿಯರ್ ಫ್ರೆಂಡ್ಸ್, ನೌ ಲೆಟ್ಸ್ ಲರ್ನ್ ಹೌ ಟು ಯೂಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇನ್ ನೆಗೆಟಿವ್ ಎಸ್ ವೆಲ್ ಆಸ್ ಇನ್ ಇಂಟ್ರಾಗೇಟಿವ್ ಸೆನ್ಸಸ್. ಫಾರ್ ದಿಸ್ ಪರ್ಪಸ್ ವಿ ಹ್ಯಾವ್ ಟೇಕನ್ ಒನ್ ಎಕ್ಸಾಂಪಲ್, ದಟ್ ಈಸ್ ವಿಶ್ವಾಸ್ ಹ್ಯಾಡ್ ಬೀನ್ ಪ್ರಾಕ್ಟಿಸಿಂಗ್ ಕರಾಟೆ ಆಲ್ ಡೇ. ಹಿಯರ್ ವಿಶ್ವಾಸ್ ಇಸ್ ದ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಇಸ್ ಹ್ಯಾಡ್ ಬೀನ್, ಆ್ಯಂಡ್ ಪ್ರಾಕ್ಟಿಸಿಂಗ್ ಈಸ್ ದ ಮೇನ್ ವರ್ಬ್, ಆ್ಯಂಡ್ ಕರಾಟೆ ಆಲ್ ಡೇ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ರಿಮೈನಿಂಗ್ ಪಾರ್ಟ್ ಆರ್ ಆಬ್ಜೆಕ್ಟ್. ನೆಕ್ಸ್ಟ್, ಇದನ್ನು ನೆಗೆಟಿವ್ ಆಗಿ ಯಾವ ರೀತಿ ಹೇಳ್ತೀವಿ? ನೆಗೆಟಿವ್ ಆಗಿ ಹೇಳಿದಾಗ ಫಸ್ಟ್ ವಿಶ್ವಾಸ್ ಅನ್ನೋದು ಸಬ್ಜೆಕ್ಟ್ ಬರೆದ್ವಿ, ನಂತರ ಹ್ಯಾಡ್ ಬಂತು, ನಂತರ ಮತ್ತು ನೋಟ್ರಿಲಿ ಹ್ಯಾಡ್ ಮತ್ತು ಬೀನ್ ಎರಡು ಇದ್ದಾಗ ನಾವೇನು ಮಾಡ್ತೀವಿ, ಈ ಹ್ಯಾಡ್ ಮತ್ತು ಬೀನ್ನ ಮಧ್ಯೆ ನಾಟ್ ಅಥವಾ ನೆವರ್ ಹಾಕ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನೀವು ಸ್ಟಡಿ ಮಾಡಿದರೆ ಅಲ್ಲೇ ಅರ್ಥ ಆಗಿರುತ್ತೆ. ನಂತರ ನಾವು ಪ್ರಾಕ್ಟಿಸಿಂಗ್ ಕರಾಟೆ ಆಲ್ ಡೇ, ಅಂದರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ನಾಟ್ ಪ್ಲಸ್ ಬೀನ್, ನಂತರ ಮೇನ್ ವರ್ಬ್, ನಂತರ ಆಬ್ಜೆಕ್ಟ್. ಇದನ್ನು ನಾವು ಕ್ವಶನಿಂಗ್ನಲ್ಲಿ ಯಾವ ರೀತಿ ಬಳಸ್ತೀವಿ ಅಂದರೆ, ಇಲ್ಲಿ ನೋಡಿ ಹ್ಯಾಡ್ ಬೀನ್ ಈ ರೀತಿ ಬಂದಾಗ ಏನು ಮಾಡ್ತೀವಿ, ಹ್ಯಾಡನ್ನು ಮೊದಲು ಬಳಸಿ, ನಂತರ ಸಬ್ಜೆಕ್ಟ್ ವಿಶ್ವಾಸ್ ಬಳಸಿ, ನಂತರ ಬೀನ್ ಇದನ್ನು ಬರೀಬೇಕು, ನಂತರ ಮೇನ್ ವರ್ಬ್, ನಂತರ ಕರಾಟೆ ಆಲ್ ಡೇ. ಅಂದರೆ ನೋಡಿರಿ, ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಈ ರೀತಿ ಕ್ವಶನಿಂಗ್ ಮಾಡ್ಬೋದು. ಯಾರು ಕರಾಟೆಯನ್ನು ದಿನ ಪೂರ್ತಿ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಹೇಳಿದರೆ ಅದನ್ನು ಯಾವ ರೀತಿ ಹೇಳ್ಬೋದು? ಹೂ ಹ್ಯಾಡ್ ಬೀನ್ ಪ್ರಾಕ್ಟಿಸಿಂಗ್ ಕರಾಟೆ ಆಲ್ ಡೇ. ಇದು ನಿಮಗೆ ಪರ್ಫೆಕ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೀನಿ. ಈ ಎಲ್ಲ ಎಕ್ಸಾಂಪಲ್ಗಳನ್ನು ನೀವು ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ಗೆ ಕನ್ವರ್ಟ್ ಮಾಡಿ. ಕನ್ವರ್ಟ್ ದ ಫಾಲೋಯಿಂಗ್ ಇಂಟು ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಸ್ನೇಹಿತರೆ, ಇನ್ನೊಂದು ಸಾರಿ ಹೇಳ್ತೀನಿ, ಇದರಲ್ಲಿ ನೀವು ಕಲಿಬೇಕಾಗಿರೋದು ಏನಂದ್ರೆ, ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಆಫ್ ದೀಸ್ ಫೋರ್ ಫಾರ್ಮ್ಸ್ ಆಫ್ ಪಾಸ್ಟ್ ಟೆನ್ಸ್, ಅಂಡ್ ದೆನ್ ಯೂಸೇಜ್, ವೇರ್ ವಿ ಹ್ಯಾವ್ ಟು ಯೂಸ್, ಎಲ್ಲಿ ಇವುಗಳನ್ನ ಬಳಸಬೇಕು, ಎಂತೆಂತ ಸಿಚುವೇಶನ್ ಇದ್ದಾಗ ಸಿಂಪಲ್ ಪಾಸ್ಟ್ ಬಳಸಬೇಕು, ಎಂತೆಂತ ಸಿಚುವೇಶನ್ ಇದ್ದಾಗ ಪಾಸ್ಟ್ ಕಂಟಿನ್ಯೂಸ್ ಬಳಸಬೇಕು, ಅದನ್ನ ನೆನ್ಪಿಟ್ಕೊಂಡ್ರಿ. ನೆನ್ಪಿಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಆಗೋದೇ ಇಲ್ಲ. ಯಾಕಂದ್ರೆ ಆಲ್ರೆಡಿ ವರ್ಕ್ ಫಾರ್ಮ್ ಕಲ್ತಿದ್ರಿ, ಹೆಲ್ಪಿಂಗ್ ವರ್ಬನ್ನ ಯಾವ ಸಬ್ಜೆಕ್ಟ್ ಮುಂದೆ ಅಥವಾ ನಾವು ಸ್ವಪ್ನ ಮುಂದೆ ನಾಮಪದ ಅಥವಾ ಸರ್ವನಾಮದ ಮುಂದೆ ಬಳಸಬೇಕು ಅಂತ ಕಲ್ತಿದ್ರಿ ಹಿಂದಿನ ವಿಡಿಯೋಗಳಲ್ಲಿ, ಯಾವುದೇ ರೀತಿ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ನಾಳಿನ ಎಪಿಸೋಡ್ನಲ್ಲಿ ಫ್ಯೂಚರ್ ಟೆನ್ಸನ್ನು ಮುಗಿಸಿದ್ರೆ ನೀವು ಏನೇನು ಮಾತಾಡ್ಬೇಕಂತಿದ್ರಿ ಇಂಗ್ಲೀಷ್ನಲ್ಲಿ, ಎಲ್ಲದನ್ನು ಸಹ ಮಾತಾಡ್ಬಿಡ್ಬೋದು. ವಾಟ್ ಎವರ್ ಯು ವಾಂಟ್ ಟು ಸ್ಪೀಕ್ ಯು ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್, ಅಂಡ್ ದೆನ್ ಯು ಕ್ಯಾನ್ ಲರ್ನ್ ಆಲ್ ದ ಗ್ರಾಮರ್ ಟಾಪಿಕ್ಸ್ ಈಸಿಲಿ ವಿತೌಟ್ ಹ್ಯಾವಿಂಗ್ ಎನಿ ಕನ್ಫ್ಯೂಷನ್. ಯು ಕ್ಯಾನ್ ಲರ್ನ್ ಈಸಿಲಿ ಅಂಡ್ ದೆನ್ ಯು ವಿಲ್ ಬಿ ಹ್ಯಾವಿಂಗ್ ಬೆಟರ್ ಪರ್ಫೆಕ್ಷನ್ ಆಫ್ಟರ್ ಹ್ಯಾವಿಂಗ್ ದ ಬೆಸ್ಟ್ ಪಾಸಿಬಲ್ ನಾಲೆಡ್ಜ್ ಅಂಡ್ ಪರ್ಫೆಕ್ಷನ್ ಓವರ್ ದ ಟೆನ್ಸಸ್. ಅರ್ಥಾಯ್ತ ಸ್ನೇಹಿತರೆ? ಅದಕ್ಕೋಸ್ಕರ ಟೆನ್ಸಸ್ ಅನ್ನು ಸರಿಯಾಗಿ ಕಲಿಯಿರಿ. ಇವತ್ತಿನ ಕೆಲಸವನ್ನು ಇವತ್ತೇ ಮುಗಿಸಿ ಪ್ರತಿಯೊಂದು ಟೆನ್ಸ್ಗಳಿಗೂ ಸಹ ಒಂದೊಂದು 20-30 ಎಕ್ಸಾಂಪಲ್ಗಳನ್ನು ನೀವೇ ಫಾರ್ಮ್ ಮಾಡಿ ಸ್ಟ್ರಕ್ಚರ್ ಮತ್ತು ಯೂಸೇಜ್ಗಳನ್ನು ನೆನಪು ಮಾಡಿಕೊಡ್ರಿ. ಈ ರೀತಿ ಪ್ರತಿದಿನ 1 ಗಂಟೆ ಅಥವಾ 2 ಗಂಟೆ ವರ್ಕ್ ಮಾಡಿ ಒಂದೇ ಒಂದು ವಾರದಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಸ್ಪೀಕಿಂಗ್ ಅಂಡ್ ಯು ಕ್ಯಾನ್ ಫೀಲ್ ಮೋರ್ ಕಂಫರ್ಟೇಬಲ್ ಇನ್ ಇಂಗ್ಲೀಷ್ ಗ್ರಾಮರ್. ವಾಟ್ ಎವರ್ ದ ಕಾನ್ಸೆಪ್ಟ್ ಇಸ್ ಆಸ್ಕ್, ವಾಟ್ ಎವರ್ ದ ಗ್ರಾಮರ್ ಟಾಪಿಕ್ ಇಸ್ ಆಸ್ಕ್ ಇನ್ ಯುವರ್ ಇಂಗ್ಲೀಷ್ ಎಕ್ಸಾಮಿನೇಷನ್, ಇಟ್ ಮೇ ಬಿ ಸ್ಟೇಟ್ ಸಿಲೆಬಸ್ ಆರ್ ಸಿಬಿಎಸ್ಇ ಸಿಲೆಬಸ್ ಆರ್ ಈವನ್ ಇಟ್ ಮೇ ಬಿ PUC ಆರ್ ಡಿಗ್ರಿ ಲೆವೆಲ್ ಎಕ್ಸಾಮಿನೇಷನ್ಸ್ ಆಫ್ ಇಂಗ್ಲೀಷ್, ಯು ಕ್ಯಾನ್ ಸ್ಕೋರ್ ವೆಲ್ ಇನ್ ಇಂಗ್ಲೀಷ್ ಗ್ರಾಮರ್ ಆಸ್ ವೆಲ್ ಆಸ್ ಇಂಗ್ಲೀಷ್ ಲಿಟ್ರೇಚರ್. ಬಿಕಾಸ್ ನಾವೇನಾದರೂ ಇಂಗ್ಲೀಷ್ ಲಿಟ್ರೇಚರ್ನ ಬರೀತಿದ್ರು ಸಹ ನಾವು ಎಕ್ಸಾಮಿನೇಷನ್ನಲ್ಲಿ ನಮ್ಮ ಇಂಗ್ಲೀಷ್ ಗ್ರಾಮಟಿಕಲ್ ಎರರ್ಸ್ ಏನಾದರೂ ಹೆಚ್ಚಿಗೆ ಇತ್ತಂದರೆ ಮಾರ್ಕ್ಸ್ ಕಟ್ ಆಗ್ತವೆ. ಅದಕ್ಕೋಸ್ಕರ ನಾವು ಏನೇ ಮಾಡಿದ್ರು ಸಹ ಗ್ರಾಮಟಿಕಲ್ ಎರರ್ ಅವಾಯ್ಡ್ ಆಗಬೇಕಂದ್ರೆ ಫಸ್ಟ್ ನಾವು ಟೆನ್ಸ್ಗಳನ್ನು ಕಲಿಬೇಕು. ಟೆನ್ಸ್ ಇದ್ದರಿಗೆ ಸೆನ್ಸ್ ಇಲ್ಲ ಅಂತಾರೆ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಹೆಚ್ಚಿಗೆ ಪರ್ಫೆಕ್ಷನ್ ಕಡೆ ಹೋಗೋಣ. ನಾನು ಸಹ ಕಲಿತಾನೆ ಇದ್ದೀನಿ, ಅದೇ ರೀತಿ ನೀವು ನಾವು ಎಲ್ಲ ಜೊತೆಗೆ ಸೇರಿಕೊಂಡು ಕಲಿತಾ ಹೋಗೋಣ. ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬೈ.